ಪ್ರಯೋಗ ದ್ರವಗಳಿಂದ ಉಂಟಾಗುವ ಒತ್ತಡ ವಿಷಯ ಶಕ್ತಿ ಬಲ ಮತ್ತು ಚಲನೆ ಈ ಪ್ರಯೋಗದಲ್ಲಿ ನೀರಿನಿಂದ ಉಂಟಾಗುವ ಒತ್ತಡವನ್ನು ನಾವು ಪ್ರದರ್ಶಿಸಲಿದ್ದೇವೆ ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ಅವಶ್ಯಕ ವಸ್ತುಗಳು ಒಂದು ಹಳೆಯ ನೀರಿನ ಬಾಟಲಿ ಮದ್ಯಸಾರ ದೀಪ ಮತ್ತು ಲೈಟರ್ ಹಾಗೂ ಪ್ರಣಾಳ ಹಿಡಿಕೆಗೆ ಜೋಡಿಸಿರುವ ಒಂದು ಕಬ್ಬಿಣದ ಮೊಳೆ ಇದರೊಂದಿಗೆ ಬಾಟಲಿಯನ್ನು ನೀರಿನಿಂದ ತುಂಬಿಸಲು ಬಕೆಟ್ ಅಥವಾ ಮಗ್ ಅಗತ್ಯವಿರುತ್ತದೆ ಈ ರೆಕಾರ್ಡಿಂಗ್ ಉದ್ದೇಶಕ್ಕಾಗಿ ನಾವು ಬಣ್ಣದ ನೀರನ್ನು ಬಳಸುತ್ತಿದ್ದೇವೆ ತರಗತಿಯಲ್ಲಿ ಈ ಪ್ರಯೋಗ ಮಾಡುವಾಗ ಇದು ಅಗತ್ಯವಿಲ್ಲ ಪ್ರಯೋಗ ಮಾಡುವ ವಿಧಾನ ತಳದಿಂದ ಬೇರೆ ಬೇರೆ ಎತ್ತರದಲ್ಲಿ ಮಾರ್ಕರ್ ಪೆನ್ ಬಳಸಿ ಎರಡು ಜೋಡಿ ಬಿಂದುಗಳನ್ನು ಪ್ಲಾಸ್ಟಿಕ್ ಬಾಟಲಿಯ ಮೇಲೆ ವಿರುದ್ಧ ದಿಕ್ಕಿನಲ್ಲಿರುವಂತೆ ಗುರುತಿಸಿ ಮಧ್ಯಸಾರ ದೀಪ ಬಳಸಿ ಕಬ್ಬಿಣದ ಮೊಳೆಯನ್ನು ಬಿಸಿ ಮಾಡಿ ಬಿಸಿಯಾದ ಮೊಳೆಯ ಮೂಲಕ ಬಾಟಲಿಯ ಮೇಲೆ ಗುರುತಿಸಿದ ಬಿಂದುಗಳ ಮೇಲೆ ರಂಧ್ರಗಳನ್ನು ಮಾಡಿ ನಿಮ್ಮ ಬೆರಳುಗಳಿಂದ ರಂಧ್ರಗಳನ್ನು ಮುಚ್ಚಿ ಬಾಟಲಿಯನ್ನು ನೀರಿನಿಂದ ತುಂಬಿಸಿ ನಿಮ್ಮ ಬೆರಳುಗಳನ್ನು ಸರಿಸಿ ರಂಧ್ರಗಳನ್ನು ತೆರೆಯಿರಿ ಈಗ ರಂಧ್ರಗಳಿಂದ ನೀರು ಹೊರಬರುತ್ತದೆ ಕೆಳಗಿನ ಎರಡೂ ರಂಧ್ರಗಳಿಂದ ಮತ್ತು ಮೇಲಿನ ಎರಡೂ ರಂಧ್ರಗಳಿಂದ ನೀರು ಹೊರಬರುವ ಒತ್ತಡವನ್ನು ಹೋಲಿಕೆ ಮಾಡಿ ಎಚ್ಚರಿಕೆ ಬಾಟಲಿಯಲ್ಲಿ ರಂಧ್ರಗಳನ್ನು ಮಾಡಲು ನಿಮ್ಮ ಶಿಕ್ಷಕರ ಅಥವಾ ಹಿರಿಯರ ಸಹಾಯ ತೆಗೆದುಕೊಳ್ಳಿ ಜ್ವಾಲೆಯ ಮೇಲೆ ಮೊಳೆಯನ್ನು ಬಿಸಿ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದಿರಿ ಬಿಸಿ ಮೊಳೆಯನ್ನು ನೇರವಾಗಿ ಸ್ಪರ್ಶಿಸಬೇಡಿ ಈ ಪ್ರಯೋಗದ ಪರಿಕಲ್ಪನೆ ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದೇ ದೇಹವು ಅಥವಾ ವಸ್ತುವು ಭೂಮಿಯ ಗುರುತ್ವಾಕರ್ಷಣೆಯ ಬಲವನ್ನು ಒಂದು ಕೆಳಮುಖ ಬಲವಾಗಿ ಅನುಭವಿಸುತ್ತದೆ ಈ ಬಲವನ್ನು ಆ ವಸ್ತುವಿನ ತೂಕ ಎಂದು ಕರೆಯಲಾಗುತ್ತದೆ ಬಾಟಲಿಯಲ್ಲಿನ ನೀರಿನ ತೂಕವೂ ಸಹ ಕೆಳಮುಖವಾಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಬಾಟಲಿಯಲ್ಲಿನ ನೀರಿನ ಕಣಗಳು ತಮ್ಮ ತೂಕವನ್ನು ಅದರ ಕೆಳಗೆ ಇರುವ ನೀರಿನ ಕಣಗಳ ಮೇಲೆ ಬೀರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀರಿನ ಎಲ್ಲ ಕಣಗಳು ಅದರ ಮೇಲಿರುವ ಕಣಗಳ ತೂಕದ ಬಲವನ್ನು ಅನುಭವಿಸುತ್ತದೆ ಈ ಬಲವೇ ಬಾಟಲಿನಲ್ಲಿನ ರಂಧ್ರದ ಮೂಲಕ ನೀರನ್ನು ಹೊರಬರುವಂತೆ ಮಾಡುತ್ತದೆ ಸಮಾನ ಎತ್ತರದಲ್ಲಿರುವ ರಂಧ್ರಗಳಿಂದ ಹೊರಬರುವ ನೀರು ಒಂದೇ ತೀವ್ರತೆಯೊಂದಿಗೆ ಹೊರಬರುವುದನ್ನು ನೀವು ಗಮನಿಸಿದ್ದೀರಿ ಹೀಗೆ ನಡೆಯಲು ಕಾರಣವೇನೆಂದರೆ ಸಮಾನ ಎತ್ತರದಲ್ಲಿರುವ ರಂಧ್ರಗಳ ಮೇಲಿರುವ ನೀರಿನ ಕಣಗಳ ಪ್ರಮಾಣವು ಸಮಾನವಾಗಿರುತ್ತದೆ ನೀರಿನ ಈ ನಿರ್ದಿಷ್ಟ ಪ್ರಮಾಣವು ಒಂದು ನಿರ್ದಿಷ್ಟ ಬಲವನ್ನು ಬೀರುತ್ತದೆ ರಂಧ್ರಗಳ ಎತ್ತರವು ಹೆಚ್ಚಾದಾಗ ಅದರ ಮೇಲಿನ ನೀರಿನ ಕಣಗಳ ಪ್ರಮಾಣವು ಕಡಿಮೆಯಾಗುತ್ತದೆ ಹಾಗೂ ನೀರಿನಿಂದ ಬೀರಲಾದ ಬಲವು ಕಡಿಮೆಯಾಗುತ್ತದೆ ಇದರಿಂದಾಗಿ ಮೇಲಿನ ರಂಧ್ರಗಳಿಂದ ನೀರು ಕಡಿಮೆ ತೀವ್ರತೆಯೊಂದಿಗೆ ಮತ್ತು ಕೆಳ ಹೆಚ್ಚಿನ ತೀವ್ರತೆಯೊಂದಿಗೆ ಹೊರಬರುತ್ತದೆ ನೀವು ಇದನ್ನು ಪ್ರಯತ್ನಿಸಿ ಇನ್ನೂ ಎತ್ತರದ ಬಾಟಲಿಯನ್ನು ಬಳಸಿ ಮತ್ತು ರಂಧ್ರಗಳನ್ನು ದೊಡ್ಡದಾಗಿಸಿ ಈ ಪ್ರಯೋಗವನ್ನು ಪುನರಾವರ್ತಿಸಿ ನೀರು ಹೊರಬರುವ ತೀವ್ರತೆಯಲ್ಲಿ ವ್ಯತ್ಯಾಸವಿದೆಯೇ a do A AK...